ಹಲೋ, ನಂಗೆ ರಾಣಿ ಬಂತು ಕಣೋ. ರಾಣಿ ಬಂತ? ನಿನ್ನ ಬರೀ ಕಾರ್ಡಾಗೆ ಬರ್ತತ್ಲೇ ರಾಣಿ, ನಿನ್ನ ಲೈಫಲ್ಲಿ ಅಂತೂ ಬರಲ್ಲ ಬಿಡು. ಬಂದಿದ್ದು ಹೋಯ್ತತ್ತಾಗೆ. ನಂದಿರ್ಲಿ, ನಿಂದೇನಾಯ್ತು ಕೊಳ್ಳೆ? ಅದೇನು ಹೇಳ್ತೀಯ ಬಿಡು ಗುರು. ಹೋದ ವರ್ಷ ಬೇಜಾನ್ ಆಫರ್ಗಳೆಲ್ಲ ಬಂದಿದ್ವು, ಈ ವರ್ಷ ಬ್ಯಾಂಕ್ ಬಂತು ಮತ್ತೆ ಯಾವ ಲಾಸ್ಟ್ ಇಯರ್ ಫುಲ್ ಡ್ಯಾನ್ಸ್ ನೋ ಬ್ಯಾಕ್, ದಿಸ್ ಇಯರ್ ಫುಲ್ ಬ್ಯಾಕ್ ನೋ ಡ್ಯಾನ್ಸ್. ಕರೆಕ್ಟ್, ತುಂಬಾ ಎಲೆಗಳೆ ಒಂದು ಹಣ್ಣಿಲ್ವಲ್ಲ. ಈಗ ಹಣ್ಣೆಲ್ಲ ಬೇಡ ಗುರು, ಫ್ರೂಟ್ಸ್ ಅಲ್ಲ ಡೆಸ್ಟ್ ಟೇಸ್ಟ್ ಅಲ್ಲ ಬಗ್ಜಿ. ನೋ ಕಾಂಟ್ರವರ್ಸಿಸ್. ಗದಾಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯ. ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ಐ ವಿನ್ ಸ್ನೋ ಅಚ್ಚ ಸ್ನೋ ನೋ ಅಲ್ಲ ಅದು ಸೋ. ಅಯ್ಯೋ ಸ್ವಲ್ಪ ಅಮ್ಮಕ್ಕ ಇಂಗ್ಲೀಷ್ ವೆರಿ ಬಿಗ್. ಯು ಟಾಕ್ ಸ್ಮಾಲ್ ಫ್ರಂಟ್ ಇನ್ ಫ್ರಂಟ್ ಆಫ್ ಮೀ. ಐ ನೋ ಟಾಕ್, ಯು ಟಾಕ್, ಯು ಬೆಟರ್ ಟಾಕ್. ಗಾಂಚಲಿ ಬಿಡಿ, ಕನ್ನಡ ಮಾತಾಡಿ. ಇನ್ನೊಂದಾಟ ಹಾಕಲು ಈ ಕಂಗ್ಲಿಷ್ ನನ್ನ ಮಗನೇ ಗೆದ್ದ ಗುರು. ಮಕ್ಕಳು ತಗಳಲು ಹಾಳಾಗೋದು ನಂದಪ್ಪ ದುಡ್ಡು ಕಮ್ಮಿ ಅನ್ಕೊಂಡೆ. ಎಲ್ಲ ಕರೆಕ್ಟ್ ಸಿಕ್ಕಿತ್ತಲ್ಲ ನಿಮ್ಗೆ, ಎಲ್ಲಾದ್ರೂ ಅದೇ ಹಣೆ ಬರ. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕ ಬಂದೈಕೆ ಅಂತ ಪ್ರೂವ್ ಆಗೋಯ್ತು, ಪ್ರೂವ್ ಆಗೋಯ್ತು. ಭೈರವ ಹೆಸರು ಬರ್ಲೆ ಬರ್ತೀನಿ ಮಚ. ಎಸ್ ಪ್ರೋ, ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ತುಂಬಾ. ಏನಾಯ್ತು ಮಚ? ನಿಮಗೆ ವಿಷಯ ಹೇಳ್ಬೇಕಲ್ಲ. ಈ ಊರ್ನ ಥೋ ಅದಲ್ಲ ಬ್ರೋ, ಈ ಊರಿನಲ್ಲಿ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಇದ್ದಾನೆ, ತುಂಬ ದುಡ್ಡು ಮಾಡಿದ, ತುಂಬ ಒಳ್ಳೆ ಮನುಷ್ಯ. ಆದರೆ ಅವನು ನಾನು ಮಾಡಿರೋ ಕೆಲಸ ನಂಬಿಟ್ಟು ನನಗೆ ಅವನು ದುಡ್ಡಿರೋ ಅಮೌಂಟ್ನ ನನಗೆ ಕೊಟ್ಟಿದ್ದಾನೆ. ಆದರೆ ನಾನು ನಿನಗೆ ಏನು ಕರೆದು ಹೇಳಿದೆ ಅಂದರೆ, ನನಗೆ ಯಾರು ಜನ ನಮ್ಮ ಫ್ರೆಂಡ್ಸಲ್ಲಿ ತಿಂದರೆ ನಾನು ತುಂಬ ನಂಬೋದು, ನೀನು ನಾನು ಚಡ್ಡಿ ಫ್ರೆಂಡ್ ಚಡ್ಡಿ ದೋಸ್ತ್ ನಂದು. ಅದಕ್ಕೆ ನಿನಗೆ ಹೇಳ್ತಿರೋದು, ಅದೇನಾರು ನನಗೇನಾರು ಮುಂದೆ ಯಾರು ಆದರೆ ಆ ದುಡ್ಡನ್ನ ನೀವು ಅವ್ರಿಗೆ ತಲುಪಿಸೋ ಜವಾಬ್ದಾರಿ ನಿಂದೆ ಮಚ. ಅಫ್ಕೋರ್ಸ್, ಥ್ಯಾಂಕ್ ಯು ಮನಿ, ವೆರಿ ಬಿಗ್ ಸೀಕ್ರೆಟ್. ಥ್ಯಾಂಕ್ ಯು ಸೀಕ್ರೆಟ್. ಶರತ್ ತುಂಬ ಒಳ್ಳೆ ಫ್ರೆಂಡ್ ಅಲ್ಲ, ವೆನ್ ಯುವರ್ ಗೋ ಹೆಲ್ಪ್ ವೆರಿ ಮಚ್. ಸ್ನೇಹ ಅನ್ನೋದು ಧೂಳು ಹಿಡಿದಿರೋ ಮೈಯಲ್ಲೂ ಅರಿಯೋ ವಯ್ಯಾರ, ಗೆದ್ಲಿಡ್ದಿರೋ ಮನಸ್ಸಲ್ಲೂ ಮಿಂಚೋ ಸಿಂಗಾರ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಕಣೋ ಅವನು, ಈ ಹೂವಿನಂತ ಅನ್ಕೋಣೋ ಅವನು. ಹೌದು ಮರ್ಯ, ಅಂತ ಗೆಳೆಯ ಸೂಕ್ಷ್ಮ ದರ್ಶಕಲ ಹುಡುಗಿದ್ರು ಸಿಗುದಿಲ್ಲ. ಸ್ವಲ್ಪ ತಮ್ಮ ನವರಂಧ್ರಗಳನ್ನು ಮುಚ್ತೀರಾ? ನೋಡ್ರಿ, ಇದು ಬರೀ ಶುಗರ್ ಅಲ್ಲ ಕಂಡ್ರು, ಬ್ರೌನ್ ಶುಗರು. ಫಿಲಮ್ ಎಲ್ಲ ನೋಡ್ತೀರ ನೋಡ್ರಿ, ಬಾಯಿ ಬಿಡ್ಕೊಂಡು ಹೆರೋಯಿನ್. ಈ ಸಣ್ಣ ಬ್ರೌನ್ ಶುಗರ್ ಇಂದ ನಮ್ಮ ಶರತ್ತನ್ನ ಇದು ಮಾಡ್ತೀನಿ ನೀನು? ಎಂತ ಒಳ್ಳೆ ಫ್ರೆಂಡ್ ಕಣ ಅವನು. ಇಷ್ಟಕ್ಕೆಲ್ಲ ನಂಬಲ್ಲ ನೀವು? ನೋಡು ಇದನ್ ನೋಡು. ಏನಪ್ಪ ಸೂಕ್ಷ್ಮ ದರ್ಶಕ, ಝೂಮ್ ಹಾಕಿ ನೋಡು. ವಿಡಿಯೋ ಆಗಿರಲಿ ಬ್ರೌನ್ ಶುಗರ್ ಆಗಿರಲಿ, ಅವನೆಂಥವನು ಅಂತ ನನಗೆ ಗೊತ್ತು. ನಾನು ಅವನ ಹತ್ರ ಮಾತಾಡೋವರೆಗೂ ನಾನು ಯಾರನ್ನು ನಂಬಲ್ಲ, ಯಾರು ಹೇಳಿದ್ದೂ ನಂಬಲ್ಲ. ಆಯ್ತು ಬರ್ರಿ, ಅವನ ಹತ್ರ ಡೈರೆಕ್ಟ್ ಬರ್ರಿ. ಹಲೋ ಶರತ. ಏನೋ? ಒಂದು ವಿಷಯ ಕೇಳ್ಬೇಕಿತ್ತು ನಿನ್ನ ಹತ್ರ. ಕೇಳು. ಏನೋ? ಒಂದು ನಿಮಿಷ ತಡೆಯೋ. ಇದೇ ಸಿಕ್ ನಿಂಗೆ? ಹೇ ಅವನೇನು ಕೇಳ್ತೀಯ ಬರ್ರೋ.
ಅವನಿಗೂ ಮಾತಾಡಕ್ಕೆ ಅವಕಾಶ ಕೊಡ್ಲಾ? ಪ್ಲೀಸ್ ಸ್ಟಾಪ್ ಇಟ್ ಗಾಯ್ಸ್, ದಿಸ್ ಇಸ್ ಮೈ ಪರ್ಸನಲ್ ಮ್ಯಾಟರ್. ಇದ್ರ ಬಗ್ಗೆ ಮತ್ತೇನು ಕೆದಕ್ ಪಡಿ? ಇಷ್ಟು ದಿನ ನಂಬಿದ್ದಕ್ಕೆ ನಂಗೆ ಒಳ್ಳೆಯ ಬಹುಮಾನ ಕೊಟ್ಟಲ್ಲ, ಈಗ ಇದ್ದಿದ್ದು ಪರ್ಸನಲ್ ಮ್ಯಾಟ್ರು ಇದ್ದಕ್ಕಿದಂಗೆ ಬಂತಲ್ಲ. ಅವ್ನು ಮಾಡಿ ತಪ್ಪಿಗೆ ಪಶ್ಚಿತಾಪ ಪಡ್ತಾನೆ. ಸುಹಾಸ್, ನಾನು ಶರತ್. ಹೇಳ, ಎಲ್ಲಿದ್ಯಾ? ಯಾಕೋ? ಏನಿಲ್ಲ ಮಚ್ಚ, ಒಂದು ವಿಷಯ ಹೇಳಬೇಕಿತ್ತು. ಹೇಳ, ಫ್ರೀ ಇದೀನಿ ಹೇಳ. ಏನಿಲ್ಲ ಮಚ್ಚ, ನಮ್ಮ ಫ್ರೆಂಡ್ಸ್ 5 ಜನ ನನ್ನ ದುಡ್ಡು ಕದಿಯೋ ಕನ್ಸು ಬಿದ್ಬಿಟ್ಟಿತ್ತು, ತುಂಬ ಭಯ ಆಗ್ತಿದೆ ಕಣ. ನೀನೀಗ ಎಲ್ಲಿಟ್ಟಿದ್ಯಾ ಆ ಪ್ಲೇಸ್ ಏನೋ ಸೇಫ್ ಅನಿಸ್ತಾ ಇಲ್ಲ ಅಂದರೆ ಚೇಂಜ್ ಮಾಡು ಪ್ಲೇಸ್ನ. ಚೇಂಜ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತಲ್ವಾ? ಭಯ ಆಗೋಂಥದ್ದೇನಿಲ್ಲ ಕಣ, ಪ್ಲೇಸ್ ಚೇಂಜ್ ಮಾಡು ಅಷ್ಟೆ. ಹ್ಞೂ ಸರಿ, ಥ್ಯಾಂಕ್ಸ್ ಮಗ. ಬಾಯ್ ಬಾಯ್ ಬಾಯ್. ಹಲೋ ಸರ್, ನೀವು ಕೊಟ್ಟಿದ್ದು ದುಡ್ಡು ಕಾಣ್ತಾನೆ ಇಲ್ಲ ಸರ್. ನನ್ನ ಪರಿಚಯ ದುರ್ಗೆ ದುಡ್ಡು ಕೊಟ್ಟಿದ್ದೆ, ಇವಾಗ ದುಡ್ಡು ಕಳೆದೋಗಿದೆ. ನನಗೆ ಅದು ಬೇಕೇ ಬೇಕು, ಏನ್ ಮಾಡ್ತೀವೋ ಗೊತ್ತಿಲ್ಲ. ಎಂಎಲ್ಎ ಒಂದು ಕೇಸ್ ಬಂದಿದೆ.
ಹೆಸರೇನಪ್ಪ? ನನ್ನ ಹೆಸರು ಸುಹಾಸ್ ಸರ್. ಭೈರವ ಸರ್. ಅಪ್ಪು ಸರ್. ಹರಿಕೃಷ್ಣ ಸರ್. ಇಂದಿರ ಸರ್. ಗಣಪತಿ ಸರ್. ಅವ್ರು ದುಡ್ಡು ಕೊಟ್ಟಿದ್ದು ನೀನೇನಪ್ಪ? ಹೌದು ಸರ್. ಅವ್ನು ನಿಂಗ್ಯಾಕೆ ಫೋನ್ ಮಾಡಿದ್ದ ಸರ್? ಅವತ್ತೇನೋ ಅವನಿಗೆ ಕನ್ಸು ಬಿದ್ದಿತ್ತಂತೆ, ತುಂಬ ಭಯ ಆಗ್ತಿದೆ ಅಂತ ಫೋನ್ ಮಾಡಿದ್ವಿ ಸರ್. ನಿಮಗೂ ಒಂದು ಏನೋ ಜಗಳ ಸರ್? ಅದು ಅವ್ನ ಡ್ರಗ್ಸ್ ಅದು ಇದು ಅಂತ ಇನ್ವಾಲ್ವ್ ಆಗಿದ್ದೆ ಸರ್. ಸೊ ಅದು ಆ ವಿಷಯ ಮೇಲೆ ಅವನ ಜಗಳ ಆಯ್ತು ಸರ್. ಜಗಳ ಆದ್ಮೇಲೆ ಏನೋ ಮಾಡಿದ್ರಿ? ತಿರುಪತಿಗೆ ಹೋಗೋ ಪ್ಲ್ಯಾನ್ ಇತ್ತು ಸರ್. ತಿರುಪತಿಗೆ ಹೋದ್ರೇನಾ? ಹಾಂ ಸರ್, ಅವ್ ತಿರುಪತಿಲೇ ಇದ್ದೀವಿ ಸರ್. ನಿಜ ಹೇಳ್ರು, ಅವ್ ದುಡ್ಕದಿನ ನೀವೇ ತಾನೇ? ಇಲ್ಲ ಸರ್, ನವಂಬರ್ 9 ನಾವು ತಿರುಪತಿಲಿ ಇದ್ದದ್ದು. ಸರಿ, ಮುಚ್ಕೊಂಡು ಇದ್ದವ್ರಿ, ನಾ ಕರೆದಾಗೆಲ್ಲ ಬರ್ತಾ ಇರ್ರಿ ಸರ್. ಹೋಗ್ತೀನಿ ಸರ್. ಇವರೆಲ್ಲ ಕಣ್ಣನ ಮಕ್ಕಳು ಸರ್, ನಂಬಾಡ್ದು. ಇಲ್ಲಿ ಬಿಡ, ಒಳ್ಳೆಯವ್ರು ಅನ್ಸುತ್ತೆ. ಕರೀಲ ಬನ್ನಿ. ಸರ್, ನಿಮ್ಮಿಂದ ಸ್ವಲ್ಪ ಸಹಾಯ ಆಗಬೇಕಿತ್ತು ಸರ್. ಸರ್, ಈ ಫೈಲ್ ಸರ್. ಸರ್, ಇವ್ರ ಫೋಟೋಗಳು ಇಲ್ಲೇ ಹೇಗೆ ಬಂತು ಸರ್? ಇವರೆಲ್ಲ ಹೆಂಗ್ ಗೊತ್ತಪ್ಪ ನಿಂಗೆ? ಸರ್, ಇವ್ರು ಮೊನ್ನೆ ನಮ್ಮ ಓಲ್ಡ್ ಏಜ್ ಹೋಮ್ಗೆ ಬಂದು ಧನ ಸಹಾಯ ಮಾಡೋಗೋದ್ರು ಸರ್. ತುಂಬ ಒಳ್ಳೆ ಹುಡುಗರು ಸರ್. ಯಾವಾಗ ಕರೆಕ್ಟಾಗಿ ಹೇಳಿ ಸರ್? ನವಂಬರ್ 9 ಸರ್ ಬಂದಿದ್ದು. ಅಷ್ಟು ಕರೆಕ್ಟಾಗಿ ಹೆಂಗೆ ಹೇಳ್ತೀರಾ ಸರ್? ಕರೆಕ್ಟಾಗಿ ನೋಟ್ ಬ್ಯಾನ್ ಆಗಿದ್ದು ಮಾರನೇ ದಿನ ಸರ್. ನವಂಬರ್ 9? ಸರ್, ನವಂಬರ್ 9 ನಾವು ತಿರುಪತಿಯಲ್ಲಿ ಇದ್ದದ್ದು. ಮಕ್ಕಳು ಇವರು ನೋಡ್ತಾ ಇದ್ರೆ ದೇವರೇ ಇಲ್ವೇನೋ ಅನ್ಸುತ್ತೆ, ಅಥವಾ ದೇವರೇ ಮಕ್ಕಳು ಮೂಲಕ ಬಂದಿದ್ದಾನೇನೋ ಅನ್ನೋ ಪ್ರಶ್ನೆ ಕಾಣುತ್ತೆ. ಇಷ್ಟಕ್ಕೆಲ್ಲ ಸಾರತಿ ಅಲ್ಲಿದ ನೋಡಿ. ನಿಮ್ಮನ್ನೆಲ್ಲ ಲೋಫರ್ಸ್ಗಳು ಅನ್ಕೊಂಡ್ಬಿಟ್ಟಿದ್ದೆ. ಆಶ್ರಮಕ್ಕೆ ದುಡ್ಡು ಕೊಟ್ಟು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇರಾ, ಮುಂದೋಗ್ಬೇಕು. ಸಿಕ್ಕೇಶ್ ನಾನು ಆದರೆ ಇನ್ನೊಬ್ರಿಗೆ ಸಹಾಯ ಮಾಡಿ, ಆದರೆ ದಯವಿಟ್ಟು ಯಾರನ್ನೂ ತುಳಿಯಕೋಬೇಡಿ.